ಆತ್ಮೀಯರೇ ನಮಸ್ಕಾರ. ಏನು ಅಂತ ಹೇಳಿದರೆ, ಈಗ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡಲಿಕ್ಕೆ ಹೊರಟಿರೋದು ಅಂತ ಹೇಳಿದರೆ, ಈ ಬ್ಯಾಕ್ ಬೈಟಿಂಗ್ ಅಂತಕ್ಕಂಥ ವಿಚಾರ, ಬ್ಯಾಕ್ ಬೈಟಿಂಗ್ ಅಂತಕ್ಕಂಥದ್ದು ಇದೆಯಾ? ಹಲವಷ್ಟು ಸಂಸ್ಥೆಗಳಲ್ಲಿ ಹಲವಷ್ಟು ಕಡೆಗಳಲ್ಲಿ ಹೋದಾಗ ಈ ಬ್ಯಾಕ್ ಬೈಟಿಂಗ್ ಅಂತ ಹೇಳ್ತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ವಿಚಾರ. ಏನಂತ ಹೇಳಿದರೆ, ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗದಿರ್ತಕ್ಕಂಥದ್ದು, ಅಥವಾ ನಾನು ಪ್ರತಿಸ್ಪರ್ಧಿ ಆಗಬೇಕು, ನನ್ನಿಂದಲೇ ಬಹುಶಃ ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಡೆದಿದೆ, ನಾನೇ ಹೆಸರು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಬಹಳ ಒಂಥರ ವಿಚಿತ್ರ. ಆದರೆ ಒಬ್ಬರು ನೋಡ್ತಾರೆ ಅಥವಾ ಕೆಲವರು ಗುರುತಿಸ್ತಾರೆ ಅದನ್ನು, ನಾವೊಂದಿಷ್ಟು ಇದರಿಂದ ಮತ್ತೆ ನಮಗೆ ಅದು ಒಂಥರ ತೊಂದರೆ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದನ್ನು ಯಾರೂ ಗಮನಿಸಲಿಕ್ಕೆ ಹೋಗೋದಿಲ್ಲ. ಆದರೂ ಪರವಾಗಿಲ್ಲ. ಯಾಕೆ ಅಂತ ಹೇಳಿದರೆ, ಕೆಲವು ಸತಿ ಕೆಲವರಿಗೆ ಹೇಗೆ ಅಂತ ಹೇಳಿದರೆ, ಕೆಲವರ ಒಳ್ಳೆಯ ವಿಚಾರಗಳನ್ನು ಒಪ್ಪಿಕೊಳ್ಳುವಂಥ ಮನಸ್ಸಿರೋದಿಲ್ಲ. ಸಾಹಿತ್ಯದಲ್ಲಿ ಸುಮಾರಿಗೆ ಒಂದು ಮಾತಿದೆ, ಏನು ಅಂತ ಹೇಳಿದರೆ, ಗುಣಕ್ಕೆ ಮಚ್ಚರಮಿ ಅಂತ. ಯಾವುದೇ ಕಾರಣಕ್ಕೆ ಶತ್ರು ಆದರೂ ಕೂಡ ಅವನ ಗುಣಕ್ಕೆ ಮತ್ಸರ ಇರಬಾರ್ದಂತೆ. ಆದರೆ ನಮ್ಮಲ್ಲಿ ಈಗ ಆಗ್ತಾ ಇರೋದೇನು ಅಂತ ಹೇಳಿದರೆ, ಶತ್ರುತ್ವ ಬೇಡ, ಎದುರೆದುರಿಂದ ಬಹಳ ಒಂಥರ ನೈಸ್ ಸಕ್ಕರೆ ಅಂತಹ ಮಾತುಗಳು. ಆದರೆ ಹಿಂದೆಯಿಂದನೇ ಹೇಗಿರುತ್ತೆ ಅಂತ ಹೇಳಿದರೆ, ಒಂಥರ ಬ್ಯಾಕ್ ಬೈಟಿಂಗ್ ಅಥವಾ ಒಂಥರ ಒಂದು ಚೂರಿ ಹಾಕ್ತಕ್ಕಂಥ ಕೆಲಸ ನಿತ್ಯ ನಿರಂತರವಾಗಿ ನಡೀತಾ ಹೋಗುತ್ತೆ. ಆದರೂ ಪರವಾಗಿಲ್ಲ, ನಾವು ಅದನ್ನು ಟೀಕೆಗಳನ್ನು ಹೇಗೆ ತಕ್ಕೊಳ್ಬೇಕಾಗುತ್ತೆ ಅಂತ ಹೇಳಿದರೆ, ಕೆಲವು ಸಲ ನಿಂದಕರಿರಬೇಕಯ್ಯ ಹಂದಿಯಂತೆ ಅಂತಂದರೆ ಹೇಗೆ ಅಂತ ಹೇಳಿದರೆ, ಹಂದಿ ಇದ್ದರೆ ಹೇಗೆ ಒಂದು ರೀತಿಯಲ್ಲಿ ಕೇರಿಯೆಲ್ಲ ಶುದ್ಧಿಯಾಗುತ್ತೆಯೋ ಹಾಗೆ ಅಂದಂದಿನ ಮಾಮಲವನ್ನು ತಿಂದು ಹೋಗುವರಯ್ಯ ನಿಂದಕರು ಅಂತ ಹೇಳಿ, ಅದಕ್ಕೆ ಬಹುಶಃ ಒಂದು ರೀತಿಯಲ್ಲಿ ಪುಸ್ತಕಗಳನ್ನು ಜಾಸ್ತಿ ಓದ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಇದಕ್ಕೆಲ್ಲ ಕಾರಣ ಆಗ್ತಾ ಹೋಗುತ್ತೆ. ಇದನ್ನು ಒಂದು ರೀತಿಯಲ್ಲಿ ಸೈಡಲ್ಲಿ ತೆಗೆದಿಡ್ಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಜಸ್ಟ್ ಈಗ ನಾನು ಯಾರೋ ಒಂದು ಬರೆದಂಥ ಥಾಟನ್ನು ಕೂಡ ಓದ್ತಾ ಇದ್ದೆ. ಅದರಲ್ಲಿ ಹೇಗಿತ್ತು ಅಂತೇಳಿದರೆ, ಮುಖ ಮೇಲಕ್ಕೆ ಮಾಡಿ ಆಕಾಶಕ್ಕೆ ಉಗ್ಗಿದ್ರೆ ಅದು ಆಕಾಶಕ್ಕೆ ಬೀಳೋದಿಲ್ಲಂತೆ, ಅದು ನಮ್ಮ ಮುಖಕ್ಕೆ ಬೀಳುತ್ತೆ ಅಂತ ಹೇಳ್ತಕ್ಕಂಥದ್ದು ಭಾಳ ಮಜಾ ಇರುತ್ತೆ. ಕೆಲವು ಸಲ ಪ್ರತಿಸ್ಪರ್ಧೆಗಳ ಅವಸರದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲದೆ ಕೆಲವು ಜನಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂಥರ ಟಿಟ್ ಫಾರ್ ಟ್ಯಾಟ್ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಏನೋ ಮಾಡಲಿಕ್ಕೆ ಹೋಗ್ತಾರೆ, ಮತ್ತು ಅವರೇ ಅಪಹಾಸ್ಯಕ್ಕೆ ಈಡಾಗ್ತಾ ಹೋಗ್ತಾರೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಾನೇ ಇದನ್ನು ಮಾಡಿದೆ, ನಾನೇ ತೋರಿಸ್ಕೊಳಕ್ಕೆ ಹೋಗ್ತಾರೆ, ಒಂದು ಬೇರೆ ಯಾವುದೇ ವ್ಯಕ್ತಿಗಳಿಗೆ ಕ್ರೆಡಿಟನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಇಂಥವ್ರು ನಿಜವಾಗಿ ಒಂದು ರೀತಿಯಲ್ಲಿ ಉತ್ತಮ ನಾಯಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಉತ್ತಮ ನಾಯಕ ಹೇಗೆ ಅಂತ ಹೇಳಿದರೆ, ತಾನು ಬೆಳೀತಾನೆ, ಅಲ್ಲದೆ ಇನ್ನೊಂದು ಜೊತೆಯಲ್ಲಿರುವ ಒಂದಿಷ್ಟು ಜನರನ್ನು ಕೂಡ ಬೆಳೆಸ್ತಾನೆ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಯಾವತ್ತೂ ಕೂಡ ಬೆಳೆಯುವಂಥ ಮರಗಳ ಕೆಳಗೆ ಇರಬೇಕೇ ಹೊರತು ಒಂದಿಷ್ಟು ಬೆಳೆದ ಮರಗಳ ಕೆಳಗೆ ಇರಕ್ಕೆ ಹೋಗಬಾರ್ದು. ಓ, ಇವರಿಗೆ ವಯಸ್ಸಾಗಿದೆ, ಇವರಿಗೆ ಅನುಭವ ಇದೆ, ಯಾ ಬಹುಶಃ ಇಂಥ ಒಂದು ಕಂಡಾಗ ನಾವು ಮಕ್ಕಳಿಗಿರ್ಬೋದು ಅಥವಾ ಯಾರಿಗಿರ್ಬೋದು ವಯಸ್ಸಿಗೆ ಬೆಲೆ ಕೊಡಿ ಅಂತ ಹೇಳ್ತೀವಿ. ಖಂಡಿತ ವಯಸ್ಸಿಗೆ ಬೆಲೆ ಕೊಡಬೇಕಾಗುತ್ತೆ, ಅಥವಾ ಅವರ ಜೀವನ ಅನುಭವಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಆದರೆ ಅವರು ಮಾಡತಕ್ಕಂಥ ಕುತಂತ್ರಗಳಿಗೆ ಬೆಲೆ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು, ನಮ್ಮ ವಯಸ್ಸು ಎಷ್ಟು ಮಾಗಿರುತ್ತೋ ಅಷ್ಟು ನಾವು ಮಾಗಬೇಕಾಗುತ್ತೆ. ಆದರೆ ಪ್ರಪಂಚದಲ್ಲಿ ಏನಪ್ಪ ಅಂತೇಳಿದರೆ, ವಯಸ್ಸು ಮಾಗ್ತಾ ಹೋಗುತ್ತೆ, ಸುಮಾರಿಗೆ ಮನುಷ್ಯನ ಬುದ್ಧಿ ಕಿರಿದಾಗುತ್ತಾ ಹೋಗುತ್ತೆ, ಅದೇ ದುರಂತ. ಇರಲಿ, ಎಲ್ಲವನ್ನು ಫೇಸ್ ಮಾಡ್ತಾ ಹೋಗಬೇಕಾಗುತ್ತೆ. ಯಾಕೋ ಒಂದಿಷ್ಟು ಮನದಾಳದ ಮಾತುಗಳನ್ನು ಹೇಳಬೇಕು ಅಂತ ಅನ್ನಿಸ್ತು. ಇನ್ನೊಂದಿಷ್ಟು ಮನದಾಳದ ಮಾತುಗಳಿಗೆ ಮತ್ತೆ ಬರ್ತೀನಿ. ನಮಸ್ತೆ.